ನಮಸ್ತೆ ಫ್ರೆಂಡ್ಸ್, ಸಿಂಪಲ್ ಇಡಿಸುತ್ತೆ ಜಸ್ಮಿತ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ಇಡದಲ್ಲಿ ಮನೆಯಲ್ಲಿ ಜಿರಳೆಗಳು ಏನಾದ್ರು ಇದ್ದರೆ ಹಾಗೆಯೇ ಜೇಡಗಳು ಕಂಡುಬರುತ್ತೆ, ಹಾಗೆಯೇ ತಿಗಣೆಗಳು ಏನಾದ್ರು ಇದ್ದರೆ ಅದಕ್ಕೊಂದು ಒಳ್ಳೆ ಮೆಡಿಷನ್ ಇದೆ. ಇಲ್ಲಿ ಒನ್ ಅವರಲ್ಲಿ ಸಂಪೂರ್ಣ ನಾಶ ಮಾಡುವಂಥ ಗುಣ ಇದೆ. ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡೋಣ. ಇದು ಪ್ಯಾಕ್ ನೇಮ್ ಬಂದು ಬಿಲ್ಲೋನ ಅಂತ ಹೇಳಿ. ನಾನು ಕೂಡ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಿದ್ದು, ಆದರೆ ಯೂಸ್ ಮಾಡಿ ಅದ್ರ ರಿಸಲ್ಟ್ ನೋಡಿದ್ಮೇಲೆ ನನಗೂ ಕೂಡ ತುಂಬ ಆಶ್ಚರ್ಯ ಆಯಿತು. ಅದಕ್ಕೆ ಕೂಡ ನಿಮಗೂ ಕೂಡ ಇದನ್ನು ಹೇಳೋಣ ಅಂತೇಳಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಇದರಲ್ಲಿ ಪ್ಯಾಕು 12 ರೂಪಾಯಿ ಪ್ಯಾಕ್ ಬಂದು 3 ಗಂಧದ ಕಡ್ಡಿ ಇರುತ್ತೆ. ಇದನ್ನು ಹಚ್ಚಿ ಇಡಬೇಕು. 1 ಅವರು ಎಲ್ಲ ಕಿಟಕಿಗಳನ್ನ ಕ್ಲೋಸ್ ಮಾಡಿ ಮನೆ ಒಳಗಡೆ ಯಾರೂ ಕೂಡ ಇರಬಾರ್ದು, ಯಾಕೆಂದರೆ ಇದು ಕೆಮಿಕಲ್ ಆಗಿರೋದ್ರಿಂದ. ನಾವು ಕೂಡ ಈ ಗಂಧದ ಕಡ್ಡಿ ಹೊಗೆನ ಸೇವನೆ ಮಾಡೋದಷ್ಟು ಒಳ್ಳೆಯದಲ್ಲ. ಹಾಗಾಗಿ ಪೂರ್ತಿ ಎಲ್ಲವನ್ನು ಬಂದ್ ಮಾಡಿ ನೀವು ಹೊರಗಡೆ ಇರಬೇಕು. 1 ಅವರ್ ಇದನ್ನು ಹಚ್ಚಿ ಬಿಟ್ಟು ಅದಾದ ನಂತರ ಬರಬೇಕು. ಇದರೊಳಗಡೆ 3 ಗಂಧದ ಕಡ್ಡಿ ಟೈಪ್ ಇರುತ್ತೆ ನೋಡಿ, ಭಾಳ ಎಫೆಕ್ಟಿವ್ ಆಗಿದೆ. ನನಗೂ ತುಂಬ ಆಶ್ಚರ್ಯ ಆಯಿತು, ಯಾಕೆಂದರೆ ನಾವು ಸಾಮಾನ್ಯವಾಗಿ ಜಿರಳೆಗಳು ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇದೊಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಅದನ್ನು ನಾಶ ಮಾಡೋದಕ್ಕೆ. ನೋಡಿ, ಹಚ್ಚಿ ಈ ರೀತಿ ಇಟ್ಬಿಡಿ. ನೀವು ಇದು ಹುರಿದಾದ ನಂತರ ಇದ್ರ ಪುಡಿನೂ ಕೂಡ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ. ಸಾಮಾನ್ಯವಾಗಿ ಜಿರಳೆ ನಾಶ ಮಾಡೋದಕ್ಕೆ ಅಂತಲೇ ಎಷ್ಟೊಂದು ಇವಾಗ ಪ್ರಾಡಕ್ಟ್ಗಳಿದೆ, ಆದರೆ ಇದು ನಾನು ನೋಡಿದ ಹಾಗೆಯೇ 1 ಅವರಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಲ್ಲಲ್ಲಿ ಪೇಸ್ಟ್ ರೀತಿ ಮೆತ್ತೋದು ಆ ಥರ ಆಗಲಿ, ಯಾಕೆಂದರೆ ಮಕ್ಕಳಿದ್ರೆ ಏನಾದರೂ ಬಾಯಿಗೆ ಹಾಕ್ಕೊಂಡ್ರೆ ಅದು ಕೂಡ ತುಂಬ ಡೇಂಜರು. ಹಾಗೆಯೇ ಲಕ್ಷ್ಮಣ್ ರೇಖೆ ಇದೆಯಲ್ಲ ಬರೆಯೋದು, ಅದು ಕೂಡ ಎಷ್ಟೇ ಬರೆದ್ರೂ ಒಂದು ದಿವಸಕ್ಕಷ್ಟೇ ಅದು, ಮತ್ತು ಅದು ಗಾಳಿಲಿ ಅದು ಅದರದ್ದೆಲ್ಲ ವಾಸನೆ ಹೋದ್ಮೇಲೆ ಮತ್ತೆ ಎಂದಿನಂತೆಯೇ ಜಿರಳೆಗಳು ಹೆಚ್ಚಾಗುತ್ತೆ. ಹಾಗೆಯೇ ಹಿಟ್ಟು ಸ್ಪ್ರೇ ಇದೆಯಲ್ಲ, ಅದು ಜಿರಳೆ ನೋಡಿದಾಗ ನಾವು ಅದ್ರ ಮೇಲೆ ಸ್ಪ್ರೇ ಮಾಡಬೇಕು. ನಾವು ನೋಡಿ ಜಿರಳೆ ನೋಡೋದು ಯಾವಾಗ ಅದ್ರ ಮೇಲೆ ಸ್ಪ್ರೇ ಮಾಡಿಕೊಂಡು ಮತ್ತು ಅದೆಲ್ಲ ಮತ್ತೆ ಇನ್ಫೆಕ್ಷನ್ ಆಗೋದು. ಇದು ನನಗೆ ಒಂದು ಒಳ್ಳೆ ಮೆಥಡ್ ಅಂತ ಅಂತೂ ನೀವು ನೋಡಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಇದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಒಮ್ಮೊಮ್ಮೆ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಜಿರಳೆಗಳ ಕಾಟ ತಪ್ಪೋದಿಲ್ಲ. ಹಾಗಾಗಿ ತೆಗಣೆಗಳಾಗಲಿ, ಜೇಡ ಆಗಲಿ, ಸೊಳ್ಳೆಗಳಾಗಲಿ, ಇದ್ರ ವಾಸನೆಗೆ ಖಂಡಿತವಾಗ್ಲೂ ನಾಶ ಆಗುತ್ತೆ. ತಿಂಗಳಿಗೆ 1 ಬಾರಿ ಇಲ್ಲ 2 ತಿಂಗಳಿಗೆ 1 ಬಾರಿ ಆದ್ರೂ ಈ ರೀತಿ ಹಚ್ಚಿಟ್ರೆ ನಾಶ ಆಗುತ್ತೆ ಅಂತ ಹೇಳ್ಬೋದು, ಜಿರಳೆಗಳ ಕಾಟ ಕಡಿಮೆ ಆಗ್ಬೋದು. ನೋಡಿ, ನಾನು 1 ಅವರ್ ಬಿಟ್ಟು ನೋಡಿದ ಮೇಲೆ ಅಲ್ಲಲ್ಲಿ ಜಿರಳೆಗಳು ಸತ್ತು ಬಿದ್ದಿತ್ತು. ಗಂಧದ ಕಡ್ಡಿ ಹಚ್ಚಿದ ಮೇಲೆ ಇದ್ರ ಹೊಗೆ ಎಲ್ಲೆಲ್ಲಿ ಹೋಗಿರುತ್ತೋ ಅಲ್ಲೆಲ್ಲ ಜಿರಳೆಗಳು ಸತ್ತು ಬಿದ್ದಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ನೀವು ಎಲ್ಲಿ ಜಿರಳೆಗಳು ಹೆಚ್ಚಿದೆಯೋ ಅಲ್ಲಿ ನೀವು ಇದನ್ನು ಹಚ್ಚಿಟ್ರೆ ಬೇಗ ಕ್ಲಿಯರ್ ಆಗ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಆಗಿ 12 ರೂಪಾಯಿಲಿ 3 ಗಂಧದ ಕಡ್ಡಿ ಹಚ್ಚಿ ಜಿರಳೆ, ಜೇಡ ಆಗಲಿ, ತಿಗಣೆ ಆಗಲಿ ಇವುಗಳಿಂದ ಮುಕ್ತಿ ಪಡಿಬೋದು ಅಂತ. 1 ಅವರ್ ಇಲ್ಲಾಂತಂದರೆ 2 ಅವರಲ್ಲಿ ಸಂಪೂರ್ಣವಾಗಿ ಈ ರೀತಿ ಎಲ್ಲ ಜಿರಳೆಗಳು ಎಲ್ಲೆಲ್ಲಿ ಇರುತ್ತೋ ಆಯಾ ಜಾಗದಲ್ಲೇ ಈ ರೀತಿ ಸತ್ತು ಬಿದ್ದಿರ್ತವೆ. ನಿಮ್ಮ ಮನೆಯಲ್ಲೂ ಈ ಥರ ಸಮಸ್ಯೆ ಇದ್ದರೆ ಈ ರೀತಿ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಮತ್ತೆ ಭೇಟಿಯಾಗೋಣ ಮತ್ತೊಂದು ಸಿಂಪಲ್ ವೀಡಿಯೋದೊಂದಿಗೆ. ಧನ್ಯವಾದಗಳು ಫ್ರೆಂಡ್ಸ್.